ಇನ್ನು ಪಾವಗಡದಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಆದರ್ಶ ಶಾಲೆ ತನ್ನ ಆದರ್ಶವನ್ನೇ ಕಳೆದುಕೊಂಡುಬಿಟ್ಟಿದೆ. ಯಾಕೆ ಅಂತಂದ್ರೆ ನೋಡಿ, ಕೆಲವೊಂದಷ್ಟು ನಾವು ಶಾಲೆಗಳನ್ನ ಗಮನಿಸಿರ್ತೀವಿ, ಮುರಾರ್ಜಿ ಶಾಲೆ ಆಗಿರ್ಬೋದು, ಕೆಲವೊಂದಷ್ಟು ಈ ಶಾಲೆಗಳಲ್ಲಿ ಏನಂತಂದ್ರೆ ಜಾತಿ ಭೇದವನ್ನು ಮರೆತು ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಸೇರಬೇಕು ಅಂದ್ರೂ ಕೂಡ ಒಂದು ಕೆಲವೊಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಇಲ್ಲಿ ಸಹಜವಾಗಿ ಕೆಲವೊಂದಷ್ಟು ಜನ ಮಕ್ಕಳನ್ನ ಸೇರಿಸ್ಲಿಕ್ಕೆ ಇಂಟ್ರೆಸ್ಟ್ ಕೂಡ ತೋರಿಸ್ತಾರೆ. ಆದರೆ ಈ ಭಾಗದಲ್ಲಿರುವಂತಹ ಏನು ಆದರ್ಶ ಶಾಲೆ ಇದೆ, ಆದರ್ಶವನ್ನೇ ಕಳ್ಕೊಂಡಿದೆ. ಹಾಗಾದ್ರೆ ಈ ಲಾಗಿದ್ದಾದ್ರೂ ಏನು, ಇಲ್ಲಿ ಯಾರ ಹೊಣೆ, ಈ ಕೈ ಒಂದು ನೆಗ್ಲಿಜೆನ್ಸಿಗೆ ಯಾರ ಹೊಣೆ, ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಗಮನಿಸಬಹುದು ನೀವು, 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಆದರ್ಶ ಶಾಲೆ ತನ್ನ ಆದರ್ಶವನ್ನೇ ಕಳೆದುಕೊಂಡಿದೆ ಪಾವಗಡದಲ್ಲಿ. ಆದರ್ಶ ಶಾಲೆ ಪಾವಗಡ ತಾಲೂಕಿನ ನಡಗಲ್ ಹೋಬಳಿಯ ಅರಸೀಕೆರೆ ಗ್ರಾಮದಲ್ಲಿರುವಂತಹ ಈ ಒಂದು ಆದರ್ಶ ಶಾಲೆ ಸರ್ವೆ ನಂಬರ್ 220 220ರಲ್ಲಿ 11 ಎಕರೆ 32 ಕುಂಟೆ ಜಮೀನಿನಲ್ಲಿ ಒಂದು ಕಟ್ಟಡ ಕೂಡ ನಿರ್ಮಾಣವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಅನುದಾನ ಏನಿರುತ್ತೆ, ಈ ಅನುದಾನವನ್ನು ಬಳಸಿಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಇಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವಂತದ್ದು ಈ ಒಂದು ಶಾಲೆಗೆ ಅಂತ ನಿರ್ಮಾಣ ಮಾಡಿದಂತಹ ಈ ಒಂದು ಜಾಗ ಅನೈತಿಕ ಚಟುವಟಿಕೆಗಳಿಗೆ ಇವತ್ತು ಮಾರ್ಪಟಾಗಿದೆ ಅಂತದ್ದು. ಜೊತೆಗೆ ಪಾವಗಡ ಪಟ್ಟಣದಲ್ಲಿ ಕಟ್ಟ ಯಾವುದೋ ಒಂದು ಖಾಸಗಿ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ ಮತ್ತು ಸಿಒ ಆದೇಶವಿದ್ರೂ ಕೂಡ ಅಧಿಕಾರಿಗಳು ಇದರ ಬಗ್ಗೆ ಗಮನ ಕೂಡ ಹರಿಸ್ತಾ ಇಲ್ಲ. ಯಾವುದಕ್ಕೂ ಕ್ಯಾರೆ ಎನ್ನದೆ ಅಧಿಕಾರಿಗಳು ತಮ್ಮ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಗೌರವ ಕೊಡದೆ ಕೊಡದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಈ ಜನಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಪಿತೂರಿ ಕೂಡ ಈ ಒಂದು ಆದರ್ಶ ಶಾಲೆಗೆ ಎಲ್ಲೋ ಒಂದು ಕಡೆ ಮರೆಮಾಚಿರಬಹುದು ಅಂತ ಹೇಳಲಾಗ್ತಾ ಇದೆ. 12 ಕೋಟಿ ಆದರ್ಶ ಶಾಲೆಗೆ ಗೆದ್ದಲು ಹಿಡಿದಿರುವಂಥದ್ದು, ಕಿಟಕಿ ಬಾಗಿಲು ಎಲ್ಲವೂ ಕೂಡ ಗೆದ್ದಲು ಹಿಡಿದು ಹಾಳಾಗೋಗಿದೆ ಅಂತ ಅಲ್ಲಿನ ಸಾರ್ವಜನಿಕರು ಗ್ರಾಮಸ್ಥರು ಆ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರ್ಶ ಶಾಲೆಯ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಮನವಿ ಮಾಡಲಾಗಿದೆ. ಇಲ್ಲಿ ಮನವಿ ಮಾಡುತ್ತಿರುವಂತಹ ಪೋಷಕರು ಮತ್ತು ಅಲ್ಲಿನ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು, ಸುಮಾರು ಈ ಶಾಲೆಯಲ್ಲಿ 400ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮಕ್ಕಳ ಅನುಕೂಲಕ್ಕಾಗಿ ನೂತನ ಕಟ್ಟಡವನ್ನು ಕೂಡ ಅಲ್ಲಿ ಈಗ ಕಟ್ಟಡದ ಜೊತೆಗೆ ಹಾಸ್ಟೆಲ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾದರೆ ಈ ನೋಡಿ, ಗಮನಿಸಿ, 2010 ಮತ್ತು 2011ನೇ ಸಾಲ ಏನಿತ್ತು, ಇಲ್ಲಿ ಸರ್ಕಾರದವರು ಶಿಕ್ಷಣ ಶೈಕ್ಷಣಿಕವಾಗಿ ಹಿಂದುಳಿದ ಹಲವಾರು ತಾಲೂಕುಗಳಿಗೆ ಈ ಆದರ್ಶ ಶಾಲೆಯನ್ನು ಪ್ರಾರಂಭಿಸಬೇಕು ಅಂತ ಒಂದು ಕಾರ್ಯರೂಪಕ್ಕೆ ಒಂದು ತರ್ತಾರೆ. ಆದರೆ ಇಲ್ಲ ಒಂದು ಕಡೆ ತಂದಾಗ ಅವರಿಗೆ ಬೇಕಾಗಿರುವಂಥ ಒಂದಷ್ಟು ಜಾಗ ಸಿಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಜಾಗ ಸಿಗೋದಿಲ್ಲ. ಆದರೂ ಕೂಡ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಆ ಒಂದು ಜಾಗವನ್ನು ಕೊಡ್ತಾರೆ. ಆ ಕ್ಷಣಕ್ಕೆ ಆ ಜಾಗ ಅದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ತದನಂತರ ಅದನ್ನು ಹಾಗೆ ಹೋಲ್ಡ್ ಮಾಡಿಟ್ಟು ಒಂದು ಸೂಕ್ತವಾದ ಸ್ಥಳವನ್ನು ನೋಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೂ ಮುಂದಾಗ್ತಾರೆ. ಹಾಗಾದರೆ ಆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಮಯ ಹಿಡಿಯುತ್ತೆ. ಈ ಕಾರಣಕ್ಕೋಸ್ಕರ ಒಂದು ಖಾಸಗಿ ಶಾಲೆಯಲ್ಲಿ ಇವರು ಆ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಖಾಸಗಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದಂತಹ ಈ ಶಾಲೆ ಜೊತೆಗೆ ಏನು ಕಟ್ಟಡ ನಿರ್ಮಾಣ ಮಾಡ್ತಿ, ನೂತನ ಕಟ್ಟಡ ನಿರ್ಮಾಣ ಮಾಡ್ತಿದ್ರು, ಅದರ ಜೊತೆಗೆ ವಸತಿ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಈ ಖಾಸಗಿ ಒಂದು ಕಟ್ಟಡದಲ್ಲಿ ಏನು ಶಾಲೆಯನ್ನು ಆರಂಭ ಮಾಡಿ ಶಾಲೆ ನಡೆಸ್ತಾ ಇರ್ತಾರೆ, ಅಲ್ಲಿಂದ ಈ ನಿರ್ಮಾಣವಾಗಿರುವಂತಹ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಯಾರು ಮುಂದೆ ಆಗ್ತಿಲ್ಲ. ಕೆಲವು ಕಾನೂನು ತೊಡಕುಗಳಿರ್ತವೆ, ಅವೆಲ್ಲವನ್ನೂ ಕೂಡ ಕಾನೂನು ತೊಡಕುಗಳನ್ನೆಲ್ಲವೂ ಕೂಡ ಸರಿಪಡಿಸ್ಕೊಳ್ತಾರೆ. ನೋಡಿ, ಗಮನಿಸ್ಬೋದು ಆ ಕಟ್ಟಡ ಏನಿದೆ, ಇದೇ ಕಟ್ಟಡ ನಿಮಗೆ ತೋರಿಸ್ತಾ ಇರುವಂಥದ್ದು. ಈ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ವಿಚಾರ ಕೂಡ ಹೇಳ್ತಾರೆ. ಯಾವ ರೀತಿಯಾಗಿ ಹಾಳಾಗೋಗಿದೆ, ಯಾವ ರೀತಿ ದುರಸ್ತಿಗೆ ತಲುಪಿರುವಂಥದ್ದು ಆ ಕಟ್ಟಡ, ಗಮನಿಸಿ ನೀವೇನೆ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಈ ಒಂದು ಕಟ್ಟಡ ಇವತ್ತು ಯಾವ ರೀತಿಯಾಗಿ ದುರಸ್ತಿಗೆ ತಲುಪ್ತಾ ಇದೆ, ಯಾವ್ಯಾವ ಅವ್ಯವಸ್ಥೆ ಆಗರಾಗಿದೆ ಗಮನಿಸಿ. ಇಲ್ಲಿ ಕುಡುಕರ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಿಂದ ಅಕ್ರಮ ಚಟುವಟಿಕೆ ಮಾಡುವಂತಹ
ಒಂದಷ್ಟು ವ್ಯಕ್ತಿಗಳಿಲ್ಲಿ ಬಂದು ಈ ಒಂದು ಜಾಗವನ್ನು ಇನ್ನೂ ಹಾಳು ಮಾಡ್ತಾ ಇದ್ದಾರೆ. ಹಾಗಾದರೆ ಒಂದು ಒಳ್ಳೆ ಉದ್ದೇಶದಿಂದ ಆದರ್ಶ ಶಾಲೆ, ಒಂದು ಒಳ್ಳೆ ಹೆಸರಿಂದ ಕಟ್ಟಿದಂತಹ ಈ ಶಾಲೆ ಏನಾಯಿತು? ಈ ಯೋಜನೆಯನ್ನು ತಂದಂತಹ ನಿಮ್ಮ ಆದರ್ಶ ಎಲ್ಲೋಯ್ತು? ಎಲ್ಲ ಪ್ರಶ್ನೆಗಳು ಇಲ್ಲಿ ಮೂಡ್ತಾರಂತ. ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಕೆಲವೊಂದಷ್ಟು ಕಾನೂನು ತೊಡಕುಗಳು ಕೂಡ ಈ ವಿಚಾರದಲ್ಲಿ ಇದ್ವು, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿದ್ದಾವೆ. ಇಲ್ಲಿ ಅಲ್ಲಿ ಕೇಳ್ತಿರುವಂಥದ್ದು ವಿಚಾರ ಏನಂತಂದರೆ, ಏನು ಈ ಖಾಸಗಿ ಕಟ್ಟಡದಲ್ಲಿ ಶಾಲೆನ ಮಾಡ್ತಾ ಇದ್ರ? ಇಲ್ಲಿ ಭದ್ರತೆ ಇಲ್ಲ, ಹಾಗಾಗಿ ನೂತನವಾಗಿರುವಂತಹ ಕಟ್ಟಡ ಏನಿದೆ ಇಲ್ಲಿಗೆ ನೀವು ಶಿಫಾರಸು ಮಾಡಬೇಕು, ಇಲ್ಲಿಗೆ ವರ್ಗಾವಣೆ ಮಾಡಬೇಕು. ಆದರೂ ಯಾವ ಅಧಿಕಾರಿಗಳು ಅಲ್ಲಿನ ಬಿ ಓ ಆಗಿರ್ಬೋದು ಯಾರು ಕೂಡ ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾರಿಗೂ ಕೂಡ ಆ ಮನವಿ ಕೂಡ ಸ್ಪಂದಿಸ್ತಾ ಇಲ್ಲ. ಇದರಿಂದಾಗಿ ಸಹಜವಾಗಿ ಅಲ್ಲಿನ ಪೋಷಕರಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ಅಲ್ಲಿನ ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದರೆ ಅಲ್ಲಿವರು ಕೂಡ ಮಾತನಾಡಿದ್ದಾರೆ, ಏನು ಮಾತನಾಡಿದ್ರು ನೋಡ್ಕೊಂಡು ಮೇಡಮ್. ಬಿಲ್ಡಿಂಗ್ ಅನ್ನು ಆಯಿತು, ಬಿಲ್ಡಿಂಗ್ ಆದರೆ ಶಾಲೆ ಶಿಫ್ಟ್ ಆಗಲಿಲ್ಲ. ಶಾಲೆ ಶಿಫ್ಟ್ ಆದ ಮಾನ್ಯ ಕೇಂದ್ರ ಸಚಿವರು ಬಂದಿದ್ದರು ರಣಸಮುದ್ರ ಗ್ರಾಮಕ್ಕೆ, ಅಲ್ಲೋಗಿ ನಾರಾಯಣ ಸ್ವಾಮಿ ಅವರು ಅಲ್ಲೋಗಿ ನಾವು ಪ್ರತಿಭಟನೆ ಮಾಡಿದಾಗ ಇನ್ನು 15 ದಿವಸದಲ್ಲಿ ನಾವು ಶಿಫ್ಟ್ ಮಾಡಿಸ್ತೀವಿ, ನಾ ಮಂತ್ರಿ ಮಾತು ಕೊಡ್ತಾ ಇದ್ದೀನಿ ಅಂತೇಳಿದ್ರು. ಇಲ್ಲೇವರೆಗೂ ಏನೂ ಆಗಿಲ್ಲ. ಈ ಬಿಲ್ಡಿಂಗ್ ಯಾರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅನ್ನೋದು ನಮಗೆ ತಿಳಿದಿಲ್ಲ, ತಿಳಿದು ಬಂದಿಲ್ಲ ಇಲ್ಲೇವರೆಗೂ. ಅದರಿಂದ ಯಾವ ಹಂತದಲ್ಲಿದೆ ಸರ್ ಈಗ ಈ ಕಟ್ಟಡ? ಕಟ್ಟಡ ಪೂರ್ತಿಯಾಗಿದೆ ಸರ್, ಆದರೆ ಕಟ್ಟಡ ತುಂಬ ದುರ್ಸ್ಥಿತಿ ಬಂದಿದೆ, ಅನೈತಿಕ ಚಟುವಟಿಕೆಗಳಿಗೆ ತಾಣ ಆಗಿದೆ. ಮೂವತ್ತಾರು ಕೊಠಡಿಗಳಿದ್ದಾವೆ, ಹಿಂದಿನ ಸಾರಿನವರಿಗೆ ಹಾಸ್ಟೆಲ್ ಇಲ್ಲ, ಇಲ್ಲಿ ಹಾಸ್ಟೆಲ್ ಮಾಡಬೇಕು ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಆಗಿಲ್ಲ, ಹಾಸ್ಟೆಲ್ ಆಗಿಲ್ಲ, ಇನ್ನು ಓಪನ್ ಮಾಡಲಿಲ್ಲ. ಅಧಿಕಾರಿಗಳು ಏನು ಹೇಳ್ತಾರೆ ಸರ್? ಅಧಿಕಾರಿಗಳು ಕೋರ್ಟಿದ್ದ ಆಗಿದೆ, ಅರ್ಚಕರಿಗೆ ಮಾಡಬೇಕು, ನೀವೊಂದ್ಸಾರಿ ಡಿಮ್ಯಾಂಡ್ ಮಾಡ್ರಿ ಅಂತ ಹೇಳ್ತಾರೆ. ಡಿಮ್ಯಾಂಡ್ ಇದು ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುತ್ತಲ್ವಾ, ಮತ್ತೆ ನೀವೇನು ಡಿಮ್ಯಾಂಡ್ ಮಾಡೋದು? ಅವರು ಕ್ರಮ ತಗೊಳ್ಬೇಕಾಗಿರೋದಲ್ವಾ? ಶಿಕ್ಷಣ ಇಲಾಖೆಯವರು ಸರ್ಕಾರಿಯಿಂದ ಆಗಿರೋದು, ಸರ್ಕಾರದಿಂದ ಅನುದಾನ ಬಂದಿದೆ, ಸರ್ಕಾರಕ್ಕೆ ವ್ಯಾಪ್ತಿಗೆ ಬರುತ್ತೆ. ನಿಮ್ದೇನು ಅಲ್ವಲ್ಲ ಇದು, ನೀವು ಜಾಗ ಕೊಟ್ಟಿದ್ದೀರ ಸ್ಥಳೀಯರು, ವೆಚ್ಚ ಎಲ್ಲ ಸರ್ಕಾರದ್ದಲ್ಲ, ನೀವು ಯಾರು ಡಿಮ್ಯಾಂಡ್ ಮಾಡ್ಬೇಕಂತೆ? ನಾವು ಅವ್ರಿಗೆ ಡಿಮ್ಯಾಂಡ್ ಮಾಡಿದೀವಿ ಮಾಡ್ರಿ ಅಂತ. ಆದ್ರೂ ಅವ್ರು ಹೇಳ್ದಂಗು ನೀವು ಮಾಡಿದೀರಾ? ಆದ್ರೂ ಕ್ರಮ ತಗೊಂಡಿಲ್ಲ. ರಾಷ್ಟ್ರೀಯ ಕಿಸಾನ್ ಸಂಘ ರಾಜ್ಯಾಧ್ಯಕ್ಷ ನಾಗಭೂಷಣ ರೆಡ್ಡಿ ಅಂತ, ಪಾವಗಡ ತಾಲೂಕು, ತಾಲೂಕಿಗೆ ಸ್ವಲ್ಪ ದೂರ ಇದೆ, ನಮ್ಮ ಬಾರ್ಡರ್ನಲ್ಲಿದೆ ಅರಸೀಕೆರೆ, ನಮಗೆ ಮೂರು ಕಡೆಯೂ ಆಂಧ್ರ ಇದೆ, ಏನು ಮಾಡೋಕ್ಕಾಗುತ್ತೆ? ನಾವು ದ್ವೀಪದಲ್ಲಿ ಸಿಗಾಕ್ಕೊಂಡಂಗೆ ಸಿಗಾಕ್ಕೊಂಡಿದ್ದೀವಿ. ಆದರೆ ಆದರ್ಶ ಸ್ಕೂಲು ಸ್ಯಾಂಕ್ಷನ್ ಆಗಿದೆ, ಟೌನ್ಗಂತಾನೆ ಆಗಿದೆ, ಆದರೆ ಆಮೇಲೆ ಅಲ್ಲಿ ಜಾಗ ಸಿಗದೆ, ಇಲ್ಲಿ ಜಾಗ ಕೊಟ್ಟಿರೋದರಿಂದ 11.5 ಎಕರೆ ಜಾಗ ಇಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದು ಯಾರು ದುಡ್ಡು ಅಂತ ಇವರು ಈ ಥರ ನೆಗ್ಲೆಕ್ಟ್ ಮಾಡ್ತಾರೆ? ನಮ್ಮ ದುಡ್ಡು, ನಮ್ಮ ಹಣ ಅನ್ನು ಹೋಲ್ ಮಾಡ್ತಾ ಇದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ಬೆಳಗ್ಗೆ ಇದು ಏನಾದರೂ ಶಿಥಿಲಾವಸ್ಥೆಗೆ ಹೋಗಿ ಬಿದ್ದು ಇನ್ನೊಂದಾದರೆ ಆ ಹಣವನ್ನು ಅವರಿಂದ ವಸೂಲು ಮಾಡಬೇಕಂತಲೂ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದಕ್ಕೆ ಅವಕಾಶ ಕೊಡದೆ ಹಾಗೆ ಊರಿಗೆ 1 ಕಿಲೋಮೀಟರ್ ದೂರ ಇರೋದ್ರಿಂದ ಈ ಗ್ಲಾಸ್ ಹೊಡೆಯೋದು, ಬಿಲ್ಡಿಂಗ್ ಕಿತ್ಕೊಂಡು ಹೋಗೋದು, ಈ ರೀತಿ ಅನ್ಯ ಅನೈತಿಕ ಚಟುವಟಿಕೆಗಳಲ್ಲಿ ಕಾರಣವಾಗಿ ಪರಿಣಮಿಸ್ತಾ ಐತೆ. ಆದ್ದರಿಂದ ಸರ್ಕಾರದವರು ಇದು ಇತ್ತೀಚೆಗಾದ್ರೂ ಇಲ್ಲಿಂದ ಮುಂದೆ ಆದ್ರೂ ಗಮನ ಹರಿಸಿ ಬೇರೆ ಇಲಾಖೆಗಾದರೂ ಈ ದೊಡ್ಡ 10-12 ಕೋಟಿ ರೂಪಾಯಿನ ಬಿಲ್ಡಿಂಗ್ ಶಿಫ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೂ ನಮಗೂ ನಮ್ಮ ಗ್ರಾಮಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಇದೆ ಸ್ವಾಮಿ. ದಯವಿಟ್ಟು ಈ ಕೊಠಡಿಯನ್ನು, ಈ ಕಟ್ಟಡವನ್ನು ನೀವು ಖುದ್ದು ಪರಿಶೀಲಿಸಿ ಏನಾಗಬೇಕು, ಮುಂದಿನ ಯಾವುದಾದ್ರೂ ಒಂದು ಸರ್ಕಾರದ ಒಂದು ಆಫೀಸ್ ಆಗಿ ಪರಿಣಾಮ ಬದಲಾಯಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮುಖಂಡ ಬೇಡ್ತಾ ಇದ್ದೇನೆ. ಯಾರ ಹ್ಯಾಂಡ್ ಓವರ್ ಅಲ್ಲಿ ಇದೆ ಈ ಬಿಲ್ಡಿಂಗ್? ಇವಾಗ ಹಾಲಿನ ಪ್ರೆಸೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿದೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥದ್ದೇ ಮುಖ್ಯವಾಗಿ ಪಂಚಾಯತಿದೆಲ್ಲ ಬಿಟ್ಟೋಗಿದೆ. ಆ ಪಂಚಾಯತಿನಲ್ಲಿ ಇಲ್ಲ, ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಹಾಲಿ ಇದೆ. ಕೋರ್ಟ್ಗೆ ಹೋಗಿದ್ರು, ಕಾನೂನು ರೀತಿಯನ್ನು ಅರಸೀಕೆರೆಯಲ್ಲಿ ಓಪನ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಅಂತೆ. ಅದಕ್ಕೆ ಮೊನ್ನೆ ಜೂನ್ನಲ್ಲಿ, ಹಿಂದಿನ ವರ್ಷ ಜೂನ್ ಜುಲೈನಲ್ಲಿ ಬಂದರು, 3 ದಿನ ಬೀಗ ತೆಗೆದು ಕಾಟಾಚಾರಕ್ಕೆ ಅಡ್ಮಿಷನ್ 3 ದಿನ ಮಾಡ್ಕೊಂಡ್ರು, ಆಮೇಲೆ ತಿರುಮಾತೆ ಪೌಡ ಸೆಟ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಅವ್ಯವಸ್ಥೆ ಆಗಿ ಅರಸೀಕೆರೆಗೆ ಬಿಲ್ಡಿಂಗ್ ಹಾಳು ಅದೋಗದಿ ಬೀಳ್ತಾ ಇದೆ. ನೋಡಿ, ಗಮನಿಸಿದ್ರೆ ಅಲ್ಲಿನ ವಿಚಾರ ಏನಿದೆ, ಜೊತೆಗೆ ಅಲ್ಲಿ ಯಾರೆಲ್ಲ ಜಾಗ ಕೊಟ್ಟರು, ಯಾವ ಉದ್ದೇಶ ಜಾಗ ಕೊಟ್ಟರು, ಜೊತೆಗೆ ಅಲ್ಲಿ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಒಂದು ಒಳ್ಳೆ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸಿದ್ದಾರೆ, ಆದರೆ ಅಧಿಕಾರಿಗಳು ಮಾತ್ರ ಯಾಕೆ ಇನ್ನೂ ಹಾಗೆ ಕುಳಿತಿದ್ದಾರೆ?
ಇನ್ನೂ ಏನಾದರೂ ಇವರಿಗೆ ಅಧಿಕಾರ ಕೊಟ್ಬಿಡಿ, ಅಲ್ಲಿ ಜಾಗ ಏನು ಕೊಟ್ಟಿದ್ರು ಅಥವಾ ಈ ಕಾರ್ಯಕ್ಕೆ ಯಾರೆಲ್ಲ ಮುಂದಾದ್ರು ಅವ್ರಿಗೇನೆ ಹೇಳ್ಬಿಡಿ, ನೀವೇ ಬಂದ್ಬಿಡಿ ಅಂತ ನೀವು ಮಾಡ್ಕೊಳ್ಳಿ ಅಂತ. ಎಸ್ ಮಂಜುನಾಥ್ ಅನ್ನೋರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ರೆ, ಅರಸೀಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸರ್ ನಮಸ್ತೆ. ಸರ್ ನಮಸ್ತೆ. ನೋಡಿ, ಈ ಒಂದು ಆದರ್ಶ ಶಾಲೆ ಅನ್ನೋದೇ ಒಂದು ಅದ್ಭುತವಾದಂತಹ ಹೆಸರು, ಜೊತೆಗೆ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್. ಏನೋ ಒಂದಷ್ಟು ತೊಡಕುಗಳು ಬಂದಿರಬಹುದು, ಆಗಿರ್ಬೋದು, ಎಲ್ಲ ಆಗಿದೆ. ಫೈನಲಿ ಆ ಕಟ್ಟಡ ಕೂಡ ನಿರ್ಮಾಣ ಆಗಿ ರೆಡಿ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಈ ಸ್ಥಳಾಂತರ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಾಗಿದೆ? ಅವ್ರಿಗೆ ಸ್ಥಳಾಂತರ ಮಾಡದೇ ಇರೋದಕ್ಕೆ ಮುಖ್ಯ ಕಾರಣ ಏನಾಗಿದೆ? ಮೊದಲನೇದಾಗಿ ಅದನ್ನ ಹೇಳಿ ನನಗೆ. ಸರ್, ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿ ಹಿಂದಿನ ಸರಿ ಕೇಂದ್ರ ಮಿನಿಸ್ಟರ್ ಎ ನಾರಾಯಣ ಸ್ವಾಮಿ ಅವರು ರಣಸಮುದ್ರ ಫಂಕ್ಷನ್ ಬಂದಿದ್ರು. ಬಂದಿದ್ದಾಗ ನಾವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ, ಮತ್ತೆ ನಾವು ಕೇಂದ್ರ ಮಿನಿಸ್ಟರ್ ಮಾತು ಕೊಡ್ತಾ ಇದ್ದೀನಿ, ಇನ್ನು 15 ದಿವಸದಲ್ಲಿ ಸ್ಥಳಾಂತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತು ಹೇಳಿದ್ದು? ಸರ್, ಒಂದು 7-8 ತಿಂಗಳ ಹಿಂದೆ. 7-8 ತಿಂಗಳ ಹಿಂದೆ, ಓಕೆ ಫೈನ್. ಮತ್ತೆ ನಾವು ರೆಸಿಲೇಷನ್ ಮಾಡಿ ನಮ್ಮ ಡಿಡಿಪಿ ಮತ್ತೆ ಸಿ ಎಸ್ ಮೇಡಮ್ ಅವರಿಗೆ ನಮ್ಮ ರೆಗ್ಯುಲೇಷನ್ ಕಳಿಸಿದ್ವಿ, ನಮ್ಮ ಪಂಚಾಯತ್ ಇಂದ ರೆಗ್ಯುಲೇಷನ್ ಮಾಡಿ ಕಾಫಿನ. ಅದರಿಂದ ರಿಪ್ಲೈನು ಬಂದಿಲ್ಲ, ಏನಿಲ್ಲ. ಮತ್ತೆ ಸಿ ಎಸ್ ಮೇಡಮ್ ಸ್ಥಳಾಂತರ ಮಾಡ್ರಿ ಅಂತ ಆದೇಶ ಹಾಕಿದ್ದಾರೆ. ಆ ಆದೇಶನ ಉಲ್ಲಂಘನೆ ಮಾಡಿ ಸ್ಥಳಾಂತರ ಮಾಡ್ತಾ ಇಲ್ಲ. ಮತ್ತೆ ಅಲ್ಲ, ಈಗ ನಾನ್ ಕೇಳ್ತಿರೋದು ಇಷ್ಟೇ, ಸಮಸ್ಯೆ ಏನಿದ್ರದ್ದು ಸ್ಥಳಾಂತರ ಮಾಡ್ಲಿಕ್ಕೆ? ಸಮಸ್ಯೆ ಸಮಸ್ಯೆ ಏನು ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತ ಮಕ್ಕಳು ಪಾವಾಡದಿಂದ 30 ಕಿಲೋಮೀಟರ್ ದೂರ ಇದೆ ಶಾಲೆ. ಅದರಿಂದ ಈ ಭಾಗದ ಮಕ್ಕಳಿಗೆ ದೂರ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ. ಎಷ್ಟು ಜನ ಮಕ್ಕಳು 30 ಕಿಲೋಮೀಟರ್ ಇಂದ ಎಷ್ಟು ಜನ ಮಕ್ಕಳು ಬರ್ತಾರೆ? 30 ಕಿಲೋಮೀಟರ್ ಇಂದ ಎಷ್ಟು ಜನ ಅಡ್ಮಿಷನ್ ಆಗಿದಾರೆ ಮಕ್ಕಳು, ಅದರಲ್ಲಿ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಆ ಕಡೆ ಭಾಗದ ಮಕ್ಕಳಿಗೆ ಸ್ಥಳಾಂತರ ಮಾಡಿದ್ರೆ ದೂರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೈವಾಡದ ರಾಜಕಾರಣಿಗಳ ಓಟ್ ಬ್ಯಾಂಕಿಗಾಗಿ ಸ್ಥಳಾಂತರ ಮಾಡ್ತಾ ಇಲ್ಲ ಸರ್. ಈಗ ನೋಡಿ, ಈ ಕಟ್ಟಡ ಇರುವಂತಹ ಈ ಖಾಸಗಿ ಕಟ್ಟಡ ಕೂಡ ಸರಿ ಇಲ್ಲ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ. ಎಲ್ಲ ತುಂಬಾ ಶಿಥಿಲಾಗಿದೆ ಸರ್. ತುಂಬಾ ಶಿಥಿಲಾಗಿದೆ, ಬಿದ್ದೋಗ ಸ್ಥಿತಿಯಲ್ಲಿದೆ, ಅದರಲ್ಲೇ ಮಕ್ಕಳು ಕುತ್ಕೊಂಡು ಪಾಠ ಕೇಳ್ಬೇಕು ಸರ್. ಓಕೆ, ಸೊ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಕೆಲವೊಂದಷ್ಟು ಮಕ್ಕಳಿಗೆ ದೂರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೂರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ತಾ ಇಲ್ಲ. ಬಟ್ ಎಲ್ಲಾ ರಾಜಕಾರಣಿಗಳ ಕೈವಾಡ ಇದೆ ಸರ್ ಇದರಲ್ಲಿ. ಓಕೆ, ಅಲ್ಲಿನ ಶಿಕ್ಷಣಾಧಿಕಾರಿಗಳು ಏನ್ ಹೇಳ್ತಾ ಇದ್ರು ಹಾಗಾದ್ರೆ? ಅಲ್ಲಿನ ಶಿಕ್ಷಣಾಧಿಕಾರಿಗಳು ಇರ್ತಾರಲ್ಲ, ಅವ್ರೇನಾದ್ರು ಮಾತನಾಡಿದಾರ, ಹೇಳಿದ್ರ ಅವ್ರೇನಾದ್ರು? ಅವ್ರು ಮಾತಾಡ್ತಾರೆ, ಸ್ಥಳಾಂತರ ಮಾಡಿದ್ರೆ ನಾವು ಈಗಲೇ ಶಿಫ್ಟ್ ಮಾಡ್ತೀವಿ, ನಮ್ಗೆ ಆದೇಶ ಕಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಯಾರು ಕಳಿಸ್ಬೇಕಂತ ಆದೇಶ ಅವ್ರಿಗೆ? ಅವ್ರು ಶಿಕ್ಷಣ ಇಲಾಖೆಯವರು. ಶಿಕ್ಷಣ ಇಲಾಖೆಯವರೇ ಶಿಕ್ಷಣ ಇಲಾಖೆಯವರಿಗೆ ಅಲ್ಲಿ ಆದೇಶ ಕಳಿಸ್ಬೇಕಂತ? ಹೌದು ಸರ್. ಓಕೆ, ನಾನು ಅವ್ರನ್ನು ಕೂಡ ಸಂಪರ್ಕಕ್ಕೆ ತಗೊಂಡು ಮಾತನಾಡುವಂತ ಪ್ರಯತ್ನ ಮಾಡ್ತೇನೆ. ಧನ್ಯವಾದ ಮಾತನಾಡಿದಕ್ಕೆ. ಓಕೆ ಸರ್, ಓಕೆ. ಎಸ್ ನೋಡಿ, ಕೆಲವು ಬಾರಿ ಆಗುತ್ತೆ, ಇಲ್ಲ ಅಂತಲ್ಲ, 30 ಕಿಲೋಮೀಟರ್ ದೂರದಿಂದ ಶಾಲೆಗೆ ಬರಬೇಕು ಅಂತ ಅಂದಾಗ 30 ಕಿಲೋಮೀಟರ್ದಲ್ಲಿ ಯಾವುದು ಶಾಲೆಗಳು ಇಲ್ವಾ? ಹಾಗಾದ್ರೆ ಶಾಲೆಗಳು ಇರೋದೇ ಇಲ್ವಾ? ಹಾಗಾದ್ರೆ ಫೈನ್, ಇಲ್ಲ ಅಂದ ಪಕ್ಷದಲ್ಲಿ 30 ಕಿಲೋಮೀಟರ್ದಿಂದ ಬರ್ತಾರೆ, ಅವನ್ನ ಎಲ್ಲಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಅಥವಾ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ನಾವು ಏನೋ ಒಂದು ಮಾಡಿ ಅದನ್ನು ಉಳಿಸ್ಕೊಳ್ಬೋದು ಅವರು. ಅದನ್ನೆಲ್ಲವನ್ನು ಬಿಟ್ಟು ಇವರು ಈ ನೂತನವಾಗಿ ನಿರ್ಮಾಣವಾಗಿರುವಂತಹ ಈ ಕಟ್ಟಡವನ್ನು ನೀವು ಅದೇ ರೀತಿಯಾಗಿ ಹಾಳಾಗ್ಲಿಕ್ಕೆ ಬಿಟ್ಟರೆ ಅದರಲ್ಲಿ ಏನರ್ಥ? ಹಾಗಾದರೆ ಇಷ್ಟೆಲ್ಲ ಆದರೂ ಕೂಡ ನೀವು ಸುಮ್ಮನೆ ಕುಳಿತಿದ್ದೀರಾ? ಯಾರೋ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇರ್ಬೋದು, ಅಲ್ಲಿನ ಕೆಲವೊಂದಷ್ಟು ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಹೇಳ್ತಾ ಇರುವಂಥದ್ದು, ಜೊತೆಗೆ ನಿರ್ಲಕ್ಷ್ಯವನ್ನು ಕೂಡ ವಹಿಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ, ಮೇಲಧಿಕಾರಿಗಳು ನಮ್ಗೆ ಹೇಳಬೇಕು ಅಂತ. ಇವೆಲ್ಲವನ್ನು ಕೂಡ ಆನ್ಸರ್ ಮಾಡಬೇಕಾಗಿರುವಂಥದ್ದು ಅಲ್ಲಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಯಾರಿದ್ದಾರೆ ಅವರೇ ಆನ್ಸರ್ ಮಾಡಬೇಕು. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿನ ಸಮಸ್ಯೆ ಏನು, ಶಾಲೆಯ ಸಮಸ್ಯೆ ಏನು ಅನ್ನೋದು ಗೊತ್ತಿರುತ್ತೆ. ಯಾರೋ ಕೊಟ್ಟಂತಹ ಒಂದು ಅನುದಾನದಲ್ಲಿ ಕೊಟ್ಟಿರುವಂತಹ ಜಾಗ ಅದು, ಹೆಚ್ಚು ಕಮ್ಮಿ 11.5 ಎಕರೆ ಕೊಟ್ಟಿರುವಂತಹ ಜಾಗ ಇದು. ಯಾರು ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? ಯಾರು ಕೊಡ್ತಾರೆ? ಸರ್ಕಾರನೇ ಸರ್ಕಾರದ ಜಾಗದಲ್ಲಿ ಏನಾದರೂ ಹೋಗಿ ಖಾಲಿ ಜಾಗ ಇದೆಯಪ್ಪ, ನಾವೇನೋ ಸರ್ಕಾರ ಏನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಹೋಗಿ ಏನಾದರೂ ಮಾಡ್ಕೊಳ್ಳಿ ನೋಡೋ ನೀವು. ಆಗುತ್ತಾ? ಸಾಧ್ಯ ಆಗುತ್ತಾ? 108 ಬರ್ತಾವಲ್ಲಿ. ಅದೆಲ್ಲವನ್ನು ಬಿಟ್ಟು ನಿಮ್ಮ ಒಂದು ಯೋಜನೆಗೆ ಅಂತ ಈ ಒಂದು ಜಾಗವನ್ನು ಕೊಟ್ಟಾಗ ಅದನ್ನು ಬಳಕೆ ಮಾಡ್ಕೊಂಡಿದ್ರ ಫೈನ್, ಬಟ್ ಏನಾಗ್ತಾ ಇದೆ ಅದು? ಹಾಗಾದರೆ ಅಲ್ಲಿ ಬಳಕೆ ಆದಂತಹ ಸಮಯ, ಕೊಟ್ಟಂತಹ ಜಾಗ, ಹಾಕಿದಂತಹ ಹಣ, ಮಾಡಿದಂತಹ ಉದ್ದೇಶ
ಎಲ್ಲವೂ ಕೂಡ ಎಲ್ಲೋದ್ಭು ಹಾಗಾದ್ರೆ ಎಲ್ಲ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಾಳೆ ದಿನ ಈ ಮಳೆಗಾಲ ಶುರುವಾಯಿತು, ನಾಳೆ ದಿನ ಹೆಚ್ಚು ಕಮ್ಮಿ ಆಗಿ ಅಲ್ಲಿನ ಕಟ್ಟಡ ಏನಾದರೂ ಡ್ಯಾಮೇಜ್ ಆಯಿತು ಅಥವಾ ಮತ್ತೊಂದೇನೋ ಆಗಿ ಅವಘಡ ಸಂಭವಿಸ್ತು, ಬರ್ತೀರಾ ಅವಾಗೆಲ್ಲರೂ? ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ದ್ವಾರ ರೆಡಿ ಮಾಡಿಬಿಡ್ತೀನಿ ಅಥವಾ ಹಿಂಗಾಗಬೇಕು ಅಂತ ನಮಗೂ ಗೊತ್ತಿರಲಿಲ್ಲ, ಹಿಂಗಾಗೋಯ್ತು. ಇದೇ ತಾನೇ ಸಬಬ್ ಕೊಡೋದು, ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ ಅಲ್ಲಿನ ಸಾರ್ವಜನಿಕರು ನೋಡಿದ್ರೆ ಅದೇ ಮಾತನ್ನ ಅವ್ರು ಕೇಳ್ತಾ ಇದ್ದಾರೆ. ನೋಡಿ, ಆ ಶಾಲೆಯ ನೂತನವಾಗಿ ನಿರ್ಮಾಣವಾಗಿರುವಂತಹ ಶಾಲೆಯ ಆವರಣದ ಮುಂದೆ ಇರುವಂತಹ ಜಾಗನೂ ಕೂಡ ಯಾವ ರೀತಿಯಾಗಿ ಹಾಳಾಗೋಗಿದೆ, ಜೊತೆಗೆ ಶಾಲೆಯ ಒಳಗಡೆನೂ ಕೂಡ ಯಾವ ರೀತಿಯಾಗಿ ಹಾಳಾಗೋಗಿದೆ. ಯಾರೋ ಬರ್ತಾರೆ, ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಡು ನಮ್ಮ ಸಂಜೆ ಪಾರ್ಟಿ ಮಾಡೋಕ್ಕಾಯ್ತು ಅಷ್ಟೇ, ಮುಗೀತಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅದೇ ಯಾವುದೋ ಅಧಿಕಾರಿಗಳ ಒಂದು ಪರ್ಸ್ನಲ್ ಜಾಗ ಆಗಿದ್ರೆ, ಪರ್ಸ್ನಲ್ ದುಡ್ಡು ಆಗಿದ್ರೆ, ಪರ್ಸ್ನಲ್ ಕಟ್ಟಡಗಳಾಗಿದ್ರೆ ಇದೇ ರೀತಿಯಾಗಿ ಮಾಡ್ತಾ ಇದ್ರ? ಕೂಡಲೇ ಎಚ್ಚೆತ್ಕೊಳ್ಬೇಕು ಅಲ್ಲಿನ ಅಧಿಕಾರಿಗಳು, ಕೂಡಲೇ ಎಚ್ಚೆತ್ಕೊಳ್ಬೇಕಾಗುತ್ತೆ. ಅಲ್ಲಿನ ಶಿಕ್ಷಣಾಧಿಕಾರಿಗಳು ಯಾರಿದ್ದಾರೆ, ಜೊತೆಗೆ ಅಲ್ಲಿನ ಕೆಲವೊಂದಷ್ಟು ಈ ನಾಯಕರುಗಳು ಅಂತ ಯಾರಿದ್ದಾರೆ, ನೀವುಗಳು ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಬೇಕು. ಮಕ್ಕಳ ವಿದ್ಯಾಭ್ಯಾಸ ನಾವು ಕೊಡಿಸ್ಬೇಕು. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ಇವರು ಅಂತ ಮಾತುಗಳನ್ನ ಆಡ್ತಿರಲ್ವಾ? ಯಾವುದೋ ಸಂದರ್ಭದಲ್ಲಿ ಹೋಗಿ ಶಾಲೆಗಳಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಪೆನ್ನು ಪುಸ್ತಕವನ್ನು ಕೊಟ್ಟು ದೊಡ್ಡದಾಗಿ ಸುದ್ದಿ ಮಾಡ್ಕೊಳ್ತಿರಲ್ವಾ? ಈ ಇಂತಹ ಕೆಲಸಗಳನ್ನ ಮಾಡಿ ನೂರಾರು ವರ್ಷ ನಿಲ್ತವೆ ಶಾಲೆಗಳು, ನೂರಾರು ವರ್ಷ, ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾರೆ ಜಾಗದಲ್ಲಿ, ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅವರು ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಾನು ಈ ಶಾಲೆಯಿಂದ ಬಂದವನು, ಈ ಶಾಲೆಯಲ್ಲಿ ಇಂಥವರು ಇಂಥ ಕ್ಷಣದಲ್ಲಿ ಹಿಂಗೆ ಮಾಡಿದ್ರಂತೆ ಅಂತ. ಅದೆಲ್ಲವನ್ನು ಬಿಟ್ಟು ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ನೋಡಿ, ಇಂಥ ಕೆಲಸ ಮಾಡಿ ಹಿಂಗೆ ಹಾಳು ಮಾಡಿಬಿಟ್ಟಿದ್ದಾರೆ ಶಾಲೆನ. ಇದು ಚೆನ್ನಾಗಿದೆಯಾ? ನಾಳೆ ದಿನ ನಿಮ್ಮ ಹೆಸರು ಹೇಳ್ಕೊಂಡು ಅಟ್ಲೀಸ್ಟ್ ಇಂಥವ್ರು ಮಾಡಿದ್ರಿಂದ ನಾನು ಈ ಶಾಲೆಯಲ್ಲಿ ಓದ್ದೆ ಕಣಯ್ಯ ಅಂತ ಹೇಳಿದ್ರೆ ಚೆನ್ನಾಗಿದೆಯಾ? ಇದೆಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವು ಕೂಡ ಅಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಸಾಧ್ಯವಾಗ್ತಾ ಇಲ್ಲ. ಅವರು ನಮ್ಮ ಫೋನನ್ನು ಪಿಕ್ ಮಾಡ್ತಾ ಇಲ್ಲ, ವರದಿಯನ್ನು ನೋಡಿನೇ ಪಿಕ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನಮಗೂ ಕೂಡ. ರೆಡಿಪೇ ಆಗಿರ್ಬೋದು ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳದ್ದು, ಇಬ್ರು ಕೂಡ ಕರೆಯನ್ನು ಪಿಕ್ ಮಾಡ್ತಾ ಇಲ್ಲ. ಆದರೆ ನಿಮ್ಮನ್ನ ಬಿಡೋದಿಲ್ಲ ನಾವು, ನೀವು ಕರೆಯನ್ನ ಪಿಕ್ ಮಾಡೋವರೆಗೂ, ನಮಗೆ ಆನ್ಸರ್ ಮಾಡೋವರೆಗೂ ನಿಮ್ಮ ಅಮೋಕ್ ಟಿವಿ ನಿಮ್ಮನ್ನ ಬಿಡೋದಿಲ್ಲ. ನೆನ್ಪಿಟ್ಕೊಳ್ಬೇಕು ನೀವು ಇದನ್ನ. ನಿಮಗೆ ಸಾವಿರ ಒತ್ತಡಗಳು ಇರ್ಬೋದು, ಯಾವುದೋ ಅಧಿಕಾರಿಗಳು ಅಥವಾ ಮತ್ತಿನ್ಯಾರೋ ಜನಪ್ರತಿನಿಧಿಗಳು ಒತ್ತಡ ಇರ್ಬೋದು, ಆದರೆ ಈ ರೀತಿಯಾಗಿ ನೀವು ಕಾಲ್ ಪಿಕ್ ಮಾಡದಿರುವಂಥದ್ದು ತಪ್ಪು. ಇದು ಖಂಡಿತ ನಿಮ್ಮ ಅಮೋಕ್ ಟಿವಿ ಇದನ್ನ ಖಂಡಿಸುತ್ತೆ. ಜೊತೆಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಮ್ರಾನ್ ಸರ್, ಹಾಗಾದ್ರೆ ನೋಡಿ, ಅಲ್ಲಿನ ಜನರು ಕೂಡ ಹೇಳಿದ್ರು ಏನಂದ್ರೆ, ಈ 30 ಕಿಲೋಮೀಟರ್ ದೂರದಿಂದ ಕೆಲವೊಂದಷ್ಟು ಜನ ಶಾಲೆಗೆ ಬರಬೇಕು, ಹಾಗಾಗಿ ಶಾಲೆಯನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಮತ್ತಿದ್ದೆ. ಹಾಗಾದ್ರೆ ಎಕ್ಸಾಕ್ಟ್ ಇದರ ಸಮಸ್ಯೆ ಏನು ಅನ್ನೋದನ್ನ ನೇರವಾಗಿ ಹೇಳಿ. ಸರ್, ಈ ಹಿಂದೆ ಜಿಲ್ಲೆಗೆ ಒಂದು ಶಾಲೆ ಅಂತ, ಆದರ್ಶ ಶಾಲೆ ಅಂತ ಒಂದು ಸರ್ಕಾರ ಘೋಷಣೆ ಮಾಡುತ್ತೆ. ಅದರಲ್ಲಿ ಗಡಿ ಭಾಗ ಪಾವಾಡನ ಆಯ್ಕೆ ಮಾಡಿಕೊಂಡು ಇಲ್ಲೊಂದು ಆದರ್ಶ ಶಾಲೆ ಕೊಡ್ತಾರೆ. ಇಲ್ಲಿ ಬೇರೆ ಒಂದು ಆಲ್ಟರ್ನೇಟ್ ಒಂದು ಶಾಲೆಗಳಲ್ಲಿ ಇಲ್ಲಿ ಪಾವಾಡ ಟೌನ್ ಅಲ್ಲಿ ನಡೀತಾ ಇರುತ್ತೆ. ತದನಂತರ ಸರ್ಕಾರದಿಂದ ಯಾರೋ ಒಬ್ರು ದಾನಿಗಳಾಗಿ 13 ಎಕರೆ ಜಾಗ ಕೊಡ್ತಾರೆ ಅರಸೀಕೆರೆ ಎಂಬ ಗ್ರಾಮದಲ್ಲಿ. ಸರ್ಕಾರ ಅಲ್ಲಿ ಒಂದು 12 ಕೋಟಿ ವೆಚ್ಚದಲ್ಲಿ ಶಾಲೆ ಕಟ್ಟಡನೂ ಸಹ ನಿರ್ಮಾಣವಾಗುತ್ತೆ. ತದನಂತರ ಇಲ್ಲಿ ಏನ್ ಮಾಡ್ತಾರೆ, ಈ ಭಾಗದಲ್ಲಿ ಕೆಲವರು ರಾಜಕೀಯ ಇದರಿಂದ ಅದು ಇಲ್ಲೇ ಇರಬೇಕು ಟೌನ್ ಅಲ್ಲೇ. ಈಗ ಆಲ್ರೆಡಿ ಕಟ್ಟಡ ಕಟ್ಬಿಟ್ಟಿದ್ದಾರೆ, ಕಟ್ಟಿರೋರು ಮತ್ತೆ ಸ್ಥಳಾಂತರ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅಲ್ಲಿ ಈಗ ಬೇರೆ ಬೇರೆ ಮುರಾರ್ಜಿ ಶಾಲೆ ಎಲ್ಲೋ ಕಾಡುಗಳಲ್ಲಿ ಕಟ್ತಾರೆ, ಅದರಲ್ಲಿ ಮಕ್ಕಳು ತಗೊಂಡೋಗ ಓದಿಸ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಇಲ್ಲಿ ಆದರ್ಶ ಶಾಲೆ ಒಂದು ಟೌನ್ ಲಿಯರೇ ಅರಸೀಕೆರೆ ಗ್ರಾಮದ ಮಧ್ಯದಲ್ಲೇ ಇದೆ, ಇದು ಯಾಕೆ ಇಲ್ಲಿ ಸೇರ್ಸ್ಲಿಕ್ಕೆ ಹಿಂದೇಟ್ ಹಾಕ್ತಾವ್ರೆ? ಇಲ್ಲಿ ಮಕ್ಳದ್ದು ಮಾಡ್ತಿರೋದು ಕೂಡ ಅದೇ. ಹೌದು, ಆ ಜಾಗವನ್ನ ತಗೊಂಡ್ರು, ಯಾರೋ ದಾನ ಮಾಡಿದ್ರು, ಅದಕ್ಕೊಂದಷ್ಟು ಅನುದಾನ ಬಂತು, ಎಲ್ಲವೂ ಸೇರಿ ಕಟ್ಟಡ ಕಟ್ಟಿದ್ರು, ಕಟ್ಟಡ ನಿರ್ಮಾಣನೂ ಆಗೋಯ್ತು, ಕೆಲವು ಕಾನೂನು ತೊಡಕುಗಳಿದ್ವು ಅದನ್ನು ಸರಿ ಆಗೋಯ್ತು. ಆದ್ರೆ ಇಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಸಮಸ್ಯೆ ಏನು ಅಂತ ನಾನು ಕೇಳ್ತಾ ಇರೋದು. ಸರ್, ಅದೇ ಸರ್, ಇದು ರಾಜಕೀಯ ಇದರಿಂದ ಅದು ಹಿಂದೇಟ್ ಆಗ್ತಿದ್ರು ಹೊರತು ಮಕ್ಕಳು ಅಲ್ಲ. ಏನ್ ರಾಜಕೀಯ ಅಂದ್ರೆ, ಈ ಸ್ಕೂಲ್ ವಿಚಾರದಲ್ಲಿ ಯಾವ ರಾಜಕೀಯ ಬರ್ತಾ ಇದೆ? ಏನ್ ರಾಜಕೀಯ ಬರ್ತಾ ಇದೆ ಹಾಗಾದ್ರೆ? ಸರ್, ಈಗ ಅಲ್ಲಿ ಮಾಡ್ಬಿಡುದು, ಇಲ್ಲೇ ಟೌನ್ ಅಲ್ಲೇ ಇರಬೇಕು ಅಂತ ಕೆಲವರು. ಯಾಕೆ ಟೌನ್? ಅದೇ ಹಿಂಗ ಒಂದೇ ಶಾಲೆ, ಇದು ಆದರ್ಶ ಶಾಲೆ ಇರೋದ್ರಿಂದ ಇಲ್ಲಿ ಮೊದ್ಲೆಲ್ಲ ಇಲ್ಲೇ ಮಾಡಿದ್ದಾರೆ, ಮಕ್ಕಳಿಗೆ ತಿರುಗಿ ತೊಂದರೆ ಆಗುತ್ತೆ. ಸಿಕ್ಸ್ ಟು ಟೆಂತ್ ವರೆಗೆ ಇರುತ್ತೆ ಇದು. ಫೈನ್ ಫೈನ್, ತೊಂದರೆ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ? ಅದೇ, ಅದು ಅವ್ರ ಏನೇನ್ ಹೇಳ್ತಾರೆ, ಶಾಲೆ ಇದು ರೆಸಿಡೆನ್ಶಿಯಲ್ ಇಲ್ಲ ಸರ್, ಇದಕ್ಕೆ
ರೆಸಿಡೆನ್ಸಿಯಲ್ ವ್ಯವಸ್ಥೆ ಮಕ್ಕಳು ಅಲ್ಲಿ ಹೋಗಿ ಬರ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಅದೇ ಉದ್ದೇಶದಿಂದ ಅಲ್ಲೇ ಪಕ್ಕದಲ್ಲಿ ಹಾಸ್ಟೆಲ್ ಬೇರೆ ನಿರ್ಮಾಣ ಮಾಡಿದ್ದಾರೆ ಸರ್ ಆಲ್ರೆಡಿ, ಬೃಹತ್ ಆಕಾರದೊಂದು ಹಾಸ್ಟೆಲ್ ಇದೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇಲ್ಲಿ ಯಾಕೆ ಇವ್ರು ನಿರ್ಲಕ್ಷ್ಯ, ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಯಾಕೆ ಮಾಡ್ತಾವ್ರೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಯಾರು ಒತ್ತಡ ಇದೆ ಈಗ ನಿಮ್ಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಹಾಗಾದ್ರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ. ಅದೇ ಅವ್ರು ಬೇರೆ ಈಗ ಏನ್ ಹೇಳ್ತಾರೆ ಅಂದ್ರೆ ಸ್ಥಳೀಯರು, ಸರ್ ನಾವು ಒಂದು ನಮ್ ಗ್ರಾಮದಲ್ಲಿ ಒಳ್ಳೆ ಒಂದು ಶಾಲೆ ಆಗೋ ಉದ್ದೇಶದಿಂದ ನಾವು ಇಷ್ಟೊಂದು ನೀವು ಬೇಕಾದ್ರೆ ಆಸ್ಪತ್ರೆ ನಿರ್ಮಾಣ ಮಾಡ್ಕೋಬೋದಾಯ್ತು, ಬೇರೆ ಯಾವ್ಯಾವ ಬೇರೆ ವ್ಯವಸ್ಥೆ ನಾವು ಬೇಕಾದ್ರೆ ಇಲ್ಲಿ ರೈತಕ್ಕೆ ಸಂಬಂಧಪಟ್ಟಿದ್ದು ಏನೇನ ಮಾಡ್ಕೊಂತಿದ್ವಿ, ರೈತ ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಜಾಗ ಕೊಟ್ಟು ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ರೆ ಇಲ್ಲಿ ಈಗ ಈ ರೀತಿ ಮಾಡ್ತಿರೋದು ನಮಗೂ ಬೇಸರ ತಂದೆ. ಈಗ ನೀವು ನೀವು ನಿಮಿಷ ನೀವೇನಾದ್ರೂ ಅಲ್ಲಿ ಅಲ್ಲಿನ ಶಿಕ್ಷಣಾಧಿಕಾರಿಗಳನ್ನ ಏನಾದ್ರೂ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೇಗೆ? ಸರ್ ನಾನು ಈ ಸತತ ಇದು ಮೂರ್ನಾಲ್ಕು ಬಾರಿ ಸುದ್ದಿನೂ ಮಾಡಿದೀವಿ, ನಮ್ದಲ್ಲೂ ಎರಡ್ ಸತಿ ಆಗಿದೆ. ಇವ್ರು ಗಮನಕ್ಕೆ ತಂದ್ರೆ ಸರ್ ಅದು ಮಾಡ್ಬೋದು, ಯಾವ್ದೋ ಒಂದು ಒತ್ತಡ. ಈಗ ಕೋರ್ಟ್ ಆದೇಶ ನೇರವಾಗಿ ಹೇಳಿದೆ ಅಲ್ಲಿ ಮಕ್ಳಿಗೆ ಅನುಕೂಲ ಆಗದಿದ್ರೆ ಫಸ್ಟ್ ಅಲ್ಲಿ ಬದಲಾವಣೆ ಮಾಡಿ ಅಂತ. ಆದ್ರೂ ಕೋರ್ಟ್ ಆದೇಶಕ್ಕೂ ಸಹ ಅದು ಕ್ಯಾರಿ ಅಂತ ಇಲ್ಲ. ಮತ್ತೆ ಸಿ ಎಸ್ ಒಂದು ಅವ್ರ ಲೆಟರ್ ಮೇಡಮ್ ಅವರು ಲೆಟರ್ ಹಾಕಿದ್ದಾರೆ ಫಸ್ಟ್ ಸ್ಥಳಾಂತರ ಮಾಡಿ ಅಂತ. ಈಗ ನೋಡಿ ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವ್ರು ಯಾರು ಕೂಡ ನಮ್ಮ ದೂರವಾಣಿ ಕರೆಯನ್ನ ಸ್ವೀಕರಿಸಲಿಲ್ಲ. ಒಂದು ಕೆಲಸ ಮಾಡಿ, ಈ ಏನು ವಿಚಾರ ಆಗಿದೆ, ಈ ನಾವೇನ್ ಸುದ್ದಿ ಮಾಡಿದೀವಿ ತಗೊಂಡೋಗಿ ತೋರಿಸಿ ಪಾಪ ಆ ವ್ಯಕ್ತಿಗಳು ಬಹಳ ಬ್ಯುಸಿ ಆಗಿರ್ತಾರೆ ಅವರು. ಸೊ ಹಾಗಾಗಿ ನೀವು ತೋರಿಸ್ಬಿಟ್ಟು ಹೇಳಿ, ಮತ್ತೆ ಇದನ್ನ ನಾವು ಸುದ್ದಿ ಮಾಡ್ತೀವಿ, ಮತ್ತೆ ಅವ್ರನ್ನ ಸಂಪರ್ಕಕ್ಕೆ ತಗೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಉತ್ತರ ಸಿಗಬೇಕು, ಜೊತೆಗೆ ಆ ದಾನ ಕೊಟ್ಟಿರುವಂತಹ ಅಷ್ಟು ಮಹಾನ್ ವ್ಯಕ್ತಿಗಳೇನಿದ್ದಾರೆ, ಆದರ್ಶ ವ್ಯಕ್ತಿಗಳಿದ್ದಾರೆ, ಅವರು ಕೂಡ ಒಂದು ಸಮಾಧಾನ ಆಗ್ಬೇಕು. ಜೊತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಅದಕ್ಕಾದ್ರೂ ಕೂಡ ಸರಿ ಆಗ್ಬೇಕು. ಓಕೆನಾ? ಅಲ್ಲ, ಈ ಶಿಕ್ಷಣ ಸಚಿವರು ಇರುವಂತಹ ಒಂದು ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದ್ರೆ ಶಿಕ್ಷಣ ಸಚಿವರು ಏನ್ ಮಾಡ್ತಾವ್ರೆ ಎಂಬ ಒಂದು ಚರ್ಚೆಗಳು ಸಹ ನಡೀತಾ ಇದೆ ಸರ್. ಇದೆ ಇದೇ ವಿಚಾರವಾಗಿ ನಾನು ಕೂಡ ಹೇಳ್ತಾ ಇರೋದು, ನೀವೇ ಹೋಗಿ ತೋರಿಸಿ ನೋಡಿ ಸ್ವಾಮಿ, ನಾವು ನಿಮ್ಗೆ ಕರೆಯನ್ನು ಕೂಡ ಮಾಡಿದ್ವಿ, ನೀವು ಪಿಕ್ ಮಾಡಿಲ್ಲ, ಸುದ್ದಿನೂ ಕೂಡ ಮಾಡಿದ್ವಿ, ಜನರು ಕೇಳ್ತಾ ಇದ್ರೆ ಆನ್ಸರ್ ಮಾಡ್ಬೇಕು. ಇದು ನಿಮ್ಮಿಂದ ಸಾಧ್ಯ ಆಗುತ್ತೆ, ನೀವು ಮಾಡ್ತೀರಾ ಮಾಡಿ. ಯಾಕಂದ್ರೆ ಎಲ್ಲ ವಿಚಾರಗಳು ಕೂಡ ಸಚಿವರುಗಳ ಗಮನಕ್ಕೆ ಬರೋದಿಲ್ಲ, ಬಂದಿರೋದು ಇಲ್ಲ, ಕೆಲವೊಂದು ಬಾರಿ ಬಂದಂತ ವಿಚಾರಗಳನ್ನ ಕೂಡ ಯಾವ್ದೇ ರೀತಿಯಾಗಿ ಮರೆಮಾಚಿರ್ತಾರೆ, ಅದನ್ನ ಬಯಲು ಮಾಡದೆ ಮಾಧ್ಯಮಗಳು. ಇಲ್ಲ ಇಲ್ಲ ಸರ್, ಇದ್ರ ಬಗ್ಗೆ ಈಗಾಗಲೇ ಶಿಕ್ಷಣ ಸಚಿವರ ಗಮನಕ್ಕೂ ಹೋಗಿದೆ, ಮಾಧುಸ್ವಾಮಿ ಉಸ್ತುವಾರಿ ಸಚಿವರ ಗಮನಕ್ಕೂ ಬಂದಿದೆ, ಎಲ್ಲರೂ ಗೊತ್ತಿದೆ, ಸ್ಥಳೀಯ ಶಾಸಕರು ಗೊತ್ತಿದೆ, ಎಲ್ಲರೂ ಗೊತ್ತಿದ್ರು ಇದ್ ಯಾಕೆ ಈ ರೀತಿ ನಿರ್ಲಕ್ಷ್ಯ ಬಿಟ್ಟಿದ್ದಾರೆ ಈ ಕಟ್ಟಡ. ಈಗ ನೋಡ್ರಿ, ಕಟ್ಟಡ 12 ಕೋಟಿ ವೆಚ್ಚದ ಕಟ್ಟಡ ಇವತ್ತು ಇದು ಗೆದ್ಲಿಳಿತಾ ಇದೆ ಬಾಕಿಗಳಿಗೆ, ಗ್ಲಾಸ್ ಹೊಡಿತಾವ್ರೆ, ಅಲ್ಲಿ ಕುಡುಕರ ಒಂದು ತಾಣ ಆಗಿದೆ, ಯಾಕೆ ಇಷ್ಟೆಲ್ಲ, ಯಾರು ದುಡ್ಡು ಅದೆಲ್ಲ, ಸಾರ್ವಜನಿಕರು ದುಡ್ಡು ಇವತ್ತು ಯಾವ ರೀತಿ ಪೋಲ್ ಆಗ್ತಾರೆ ಅನ್ನೋದಕ್ಕೆ ನಿದರ್ಶನ. ಎಸ್ ಎಸ್, ಖಂಡಿತ ಈ ಒಂದು ಏನು ವಿಚಾರ ಏನಿದೆ ಮತ್ತೊಮ್ಮೆ ನಾವು ಕ್ಯಾರಿ ಓವರ್ ಮಾಡೇ ಮಾಡ್ತೀವಿ ಇದನ್ನ. ಧನ್ಯವಾದ ಮಾತನಾಡಿದ್ದಕ್ಕೆ, ಮಾಹಿತಿಯನ್ನು ನೀಡಿದ್ದಕ್ಕೆ ಇಮ್ರಾನ್. ಎಸ್ ನೋಡಿ, ಈ ಶಿಕ್ಷಣ ಸಚಿವರ ತವರೂರು ಅಂತ ಹೇಳ್ಬೋದು, ಆದರೆ ಸಾಕಷ್ಟು ಶಾಲೆಗಳು ಇದೇ ರೀತಿಯಾಗಿ ಮುಚ್ಚುವಾಗಿರುವಂಥ ಜೊತೆಗೆ ಸಾಕಷ್ಟು ಶಾಲೆಗಳಲ್ಲಿ ಈ ರೀತಿಯಾಗಿ ನಿರ್ಲಕ್ಷ್ಯಗಳಿರುವಂಥದ್ದು, ಹಾಗಾದ್ರೆ ಯಾರು ಕೈವಾಡ ಇದೆ? ಅಂತಹ ಮಹಾನ್ ವ್ಯಕ್ತಿ ಅಂತ ಅನಿಸ್ಕೊಂಡವರು ನಿಜಕ್ಕೂ ಮಹಾನ್ ವ್ಯಕ್ತಿ ಆಗ್ತಾರೆ ಈ ರೀತಿಯ ಕೆಲಸಗಳನ್ನ ಮಾಡಿದ್ರೆ? ಅಥವಾ ಇವರೆಲ್ಲ ಏನಾದರೂ ಬೇರೆ ಲೆಕ್ಕಾಚಾರಗಳೇನಾರು ಇದೆಯಾ? ಇವೆಲ್ಲವೂ ಕೂಡ ಅಲ್ಲಿನ ಶಿಕ್ಷಣಾಧಿಕಾರಿಗಳೇ ಉತ್ತರ ಕೊಡಬೇಕಾಗುತ್ತೆ. ಉತ್ತರ ಕೊಡೋವರೆಗೂ ಕೂಡ ನಿಮ್ಮ ಮುಕ್ತಿವಿ ಬಿಡೋದಿಲ್ಲ.